ಎಸಿಬಿ ದಾಳಿಯಾಗಿದೆ. ಸುಮಾರು 21 ಅಧಿಕಾರಿಗಳ 80 ಅವರ ನಿವೇಶನ ಬೇರೆ ಬೇರೆ ಜಾಗಗಳಲ್ಲಿ ರೈಡ್ ಆಗಿದೆ. ಸುಮಾರು 350 ಹೆಚ್ಚು ಸಿಬ್ಬಂದಿಯವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಒಂದು ಶುದ್ಧ ಆಡಳಿತವನ್ನು ಕೊಡಲಿಕ್ಕೆ ಬೇಕಾಗಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಬೇಕಾಗಿ ಈ ರೀತಿ ರೈಡ್ಗಳು ಎಸಿಬಿ ಕಡೆಯಿಂದ ಆಗ್ತದೆ. ಅಲ್ಲ ಸರ್, ಈಗ ಅಧಿಕಾರಿಗಳು ಪ್ರತಿ ಬಾರಿ ಹಿಂಗೆ ದಾಳಿ ಆಗುತ್ತೆ, ಆದರೆ ಆ ಹಣ ಎಲ್ಲೋಗುತ್ತೆ? ಎಸಿಬಿ ಅವರ ಹಣ ಏನು ಮಾಡ್ತಾರೆ, ಮತ್ತೆ ಅಧಿಕಾರಿಗಳಿಗೆ ಬಿಸಿ ಮುಟ್ಸೋದು ಹೇಗೆ ಅಂತ ಪ್ರಶ್ನೆ ಕೇಳಿ. ಅಲ್ಲ, ಒಂದ್ಸರಿ ದಾಳಿ ನಡೆದ್ರ ಮೇಲೆ ಅವರು ಅಕೌಂಟ್ ಕೊಡಬೇಕಾಗತ್ತೆ. ಅವರು ಈ ಹಣ ಮತ್ತು ಆಸ್ತಿ ಎಲ್ಲಿಂದ ಬಂತು ಅಂತೇಳಿ ಹೇಳಿ ಸಾಬೀತು ಮಾಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಈಗ ದಾಳಿ ನಡೆದ ದಿವಸವೇ ಅದೆಲ್ಲವೂ ಡಿಸೈಡ್ ಆಗಲ್ಲ. ಆಮೇಲೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶಗಳು ಇದ್ದಾವೆ. ಹಾಗಾಗಿ ನ್ಯಾಯಾಲಯದ ಟ್ರಯಲ್ಗಳು ಕೂಡ ಆಗ್ತದೆ. ಅದರ ಹಿಂದಕ್ಕೆ ವರ್ಷಾನುಗಟ್ಟಲೆ ಹಿಡಿತದೆ. ಆದರೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸ ಎಸಿಬಿ ಕಡೆಯಿಂದ ನಡೆಯುತ್ತೆ.